ಗಣರಾಜ್ಯೋತ್ಸವ ಹಾಗೂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರ ಪುಣ್ಯ ದಿನವಾದ ಜನವರಿ 26, 2019 ಕರ್ನಾಟಕದಲ್ಲಿ ದ್ವಿತೀಯ ಹಾಗೂ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ 1 ಕಿಲೋಮೀಟರ್ ಉದ್ದದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರ ಬಾವುಟವನ್ನು ಯಾತ್ರೆಯ ಮುಖಾಂತರ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣದ ಕಿರಣ್ ಗೋಡಸೆ ಅವರು ಹೇಳಿದರು. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಒಂದು ವೇಳೆ ಇದೇ ತಿಂಗಳು ಜನವರಿ 26ರಂದು ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟನಾದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ 188ನೇ ಸ್ಮರಣೋತ್ಸವದ ಅಂಗವಾಗಿ ಕರ್ನಾಟಕದಲ್ಲೇ 2ನೇ ಬಾರಿ ಅದೇ ರೀತಿ ಚಿಕ್ಕೋಡಿಯಲ್ಲಿ ಪ್ರಪ್ರಥಮವಾಗಿ ರಾಯಣ್ಣನ ಬಾವುಟ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ದಯಮಾಡಿ ಎಲ್ಲ ರಾಯಣ್ಣ ಅಭಿಮಾನಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತ ನಾನು ಎಲ್ಲರಲ್ಲೂ ಕೇಳಿಕೊಳ್ಳುತ್ತಾ, ಅದೇ ರೀತಿ ಕರ್ನಾಟಕದ ಮೂಲೆ ಮೂಲೆಗಳಂದು ಜನ ಆಗಮಿಸ್ತಾ ಇದೆ. ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ಳುತ್ತಾ, ಮನೆ ಮನೆಗಳಲ್ಲಿ ಮಿಡಿಯಲ್ಲಿ ರಾಯಣ್ಣನ ಮನೋತ್ಸವ ಸ್ಥಳ ವಿಧಾನಸಭಾ ಎದುರುಗಡೆ ಕನಕದಾಸರ ಮೂರ್ತಿ ಹತ್ತಿರ ಚಿಕ್ಕೋಡಿ ದಿನಾಂಕ 26/1/2019 ವೇಳೆ ಬೆಳಿಗ್ಗೆ ಮುಂಜಾನೆ 8 ಗಂಟೆಗೆ. ಅದೇ ರೀತಿ ಮನೆ ಮನೆಗಳಲ್ಲಿ ಮಿಡಿಯಲ್ಲಿ ರಾಯಣ್ಣ ಮಹೋತ್ಸವದೊಂದಿಗೆ ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15, ರಾಯಣ್ಣ ಕಲ್ಲಿಗೆರೆ ಗಣರಾಜ್ಯೋತ್ಸವ ಜನವರಿ 26. ಒಂದು ವೇಳೆ ಇದು ಒಂದು ಇತಿಹಾಸವನ್ನೇ ಸೃಷ್ಟಿಸುವಂಥ ಒಂದು ಅದ್ಭುತ ಕಾರ್ಯಕ್ರಮ ಇದಾಗಿದೆ. 1 ಕಿಲೋಮೀಟರ್ ಉದ್ದದ ಬಾವುಟವನ್ನು ತೆಗೆದುಕೊಂಡು ಅದೇ ರೀತಿ ಅದರ ಮೇಲೆ ನಮ್ಮ ದೇಶದಲ್ಲಿ ಸಾಧನೆಗೈದ ಸಾಧಕರನ್ನು ಪ್ರತಿಯೊಬ್ಬ ಸಾಧಕರನ್ನು ಅದರ ಬಾವುಟ ಮೇಲೆ ಮುದ್ರಿಸಿ ಆ ಬಾವುಟವನ್ನು ಯಾತ್ರೆ ಮುಖಾಂತರ ತೆಗೆದುಕೊಂಡು ಹೋಗಲಾಗುತ್ತಿದೆ. ಆದ ಕಾರಣ ಪ್ರತಿಯೊಬ್ಬರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತ ನಾನು ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಇಂಕಿ ನಿಮ್ಮ ಕಿರಣ್ ಗುಡ್ಸೆ ಸಲ್ಲಿಸುವ ನಮನಗಳು. ಧನ್ಯವಾದಗಳು.